डीके ब्रदर्स रामनगर मध्ये आपल्या मनाला येईल तसे वागत आहेत आणि काहीही झाले तर ते विजयी होतील असे सांगत आहेत। डीके ब्रदर्स सहनशक्तीच्या बाहेर वागत आहेत, त्यामुळे त्यांना स्पष्ट गोष्ट सांगणे गरजेचे आहे असे उच्च शिक्षण मंत्री डॉक्टर अश्वथ नारायण यांनी सांगितले आहे। ಬಹಳ ಮುಖ್ಯವಾಗಿ ಇದುವರೆಗೂ ಅವ್ರು ನಡ್ಕೊಂಡು ಇಷ್ಟ ಬಂದಂಗೆ ತಮ್ಮ ಮನ ಬಂದಂತೆ ನಡ್ಕೊಂಡು ಬಂದುಬಿಟ್ಟಿದ್ದಾರೆ। ಮನ ಬಂದಂತೆ ಏನು ಮಾಡಿದ್ರೂ ನಾವು ಜಯಿಸ್ಕೋತೀವಿ ಅನ್ನೋಂಥದ್ದು ರೀತಿಯಲ್ಲಿ ಇವತ್ತು ನಡೆದು ಬಂದುಬಿಟ್ಟಿದ್ದಾರೆ। ಹಾಗಾಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ತಾಳ್ಮೆಯ ಮಿತಿ ಇತ್ತು, ಆ ತಾಳ್ಮೆಯನ್ನೆಲ್ಲ ಮೀರಿಸಿದ್ದಾರೆ ನಮಗೆ। ಹಾಗಾಗಿ ಎಲ್ಲೋ ಒಂದು ಕಡೆ ಭಾಳ ಸ್ಪಷ್ಟವಾಗಿ ಅವರಿಗೆ ಸಂದೇಶವನ್ನು ಕೊಡಬೇಕಿತ್ತು। ಕೇವಲ ನಿಮ್ಮ ವರ್ಚಸ್ಸು, ನಿಮ್ಮ ಪ್ರತಿಷ್ಠೆಗಳು, ನಿಮ್ಮ ಸ್ವಾರ್ಥ, ಯು ಕೆ ಇದಕ್ಕೇ ಆದ್ಯತೆಯನ್ನು ಕೊಟ್ಟು ತಾವು ಬದುಕಿ ಬಾಳ್ತಿದ್ದಂಥವ್ರು, ಇದು ಸಾಕಾಗಿದೆ। ನಿಮ್ಮ ಏನಾರ ಸಾಧನೆ ಅಂತ ಏನಾರು ಇದ್ದರೆ ನಿಮ್ಮ ಕೆಲಸದಲ್ಲಿ ತೋರಿಸ್ಬೇಕು, ನೀವು ಏನು ಕೆಲಸ ಮಾಡಿದ್ದೀರಾ ಹೇಳಿ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದು ಮಾಡಿದ್ವಿ। ಅದಕ್ಕೇನು ಅವರಿಂದ ಏನು ಉತ್ತರ ಇಲ್ಲ, ಮುಂದಿನ ದಿನಗಳಲ್ಲಿ ಅವ್ರನ್ನ ಕಟ್ಟಕ್ಕುವಂಥ ಕೆಲಸ ಮಾಡ್ತಿರ್ತಾವೆ। ಪ್ರಶ್ನೆ ಮಾಡೋ ಅಂದರೆ ಇವರಿವರು ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ, ಈಗ ಆ ಒಂದು ಜನರ ಧ್ವನಿಯಾಗಿ ನೀವು ಅಲ್ಲಿ ಕೆಲಸ ಮಾಡ್ತೀರಾ ಆ ಭಾಗದಲ್ಲಿ? ಖಂಡಿತ ಖಂಡಿತ, ಈಗಾಗಲೇ ನಾವು ಮಾಡ್ತಾ ಇದ್ದೀವಿ, ಈಗಾಗಲೇ ಮಾಡಿರೋದು। ನಾನು ಯಾಕೆ ಅಷ್ಟು ಧೈರ್ಯದಿಂದ ಹೇಳಿದಂದರೆ, ನಾವು ಹೇಗೆ ಆ ಜಿಲ್ಲೆಯಲ್ಲಿ ಹೋಗಿ ಕೆಲಸ ಮಾಡಿರೋಂಥದನ್ನ ಭಾಳಷ್ಟು ಆತ್ಮವಿಶ್ವಾಸದಿಂದ ಅವರಿಗೆ ಗಟ್ಟಿಯಾಗಿ ಹೇಳಿದು, ನಾವು ಹಿಂಗೆ ಮಾಡಿದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ, ನೀವೇನು ಮಾಡಿದ್ದೀರಾ ಹೇಳ್ರಪ್ಪ ಅಂತಲೇ ಕೇಳಿದೆ। ಅದಕ್ಕೆ ನೀವೇನು ಮಾಡಿದ್ದೀರಾ ಹೇಳ್ರಪ್ಪ, ಇಲ್ಲಿ ಬಂದು ಗಲಾಟೆ ಮಾಡೋದಲ್ಲ, ಪುಂಡಾಟಿಕೆ ಮಾಡೋದಲ್ಲ, ಒಬ್ಬರು ಮುಖ್ಯಮಂತ್ರಿ ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಗೆ ಬಂದಾಗ ನಾವು ಯಾವ ರೀತಿ ನಡ್ಕೋಬೇಕಾಗಿದೆಯೋ ಆ ರೀತಿ ನಡ್ಕೊಳ್ಳೋದನ್ನು ಬಿಟ್ಟು ಇಂಥ ಕೆಟ್ಟದಾಗಿ ವರ್ತನೆ ಮಾಡಿರೋಂಥದ್ದು ನಮಗೆಲ್ಲ ಗೌರವ ತರುವಂಥದ್ದಲ್ಲ। ಇದನ್ನು ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳಿಸುವಂಥ ಕೆಲಸಗಳನ್ನು ಮಾಡಿದ್ದೀವಿ, ಹಾಗಾಗಿ ಅವ್ರಿಗೆ ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ। ನೋಡೋಣ ಈಗೇನೇನು ನಿರ್ಬಂಧನೆಗಳು ಅವ್ರ ಮೇಲಿದೆ, ಯಾವ ರೀತಿ ಕಾರ್ಯಕ್ರಮಗಳು ಒಟ್ಟಾರೆ ಸಮಾಜಕ್ಕೆ ಇರುವಂಥದ್ದಿದೆ, ಅದನ್ನ ಉಲ್ಲಂಘನೆ ಮಾಡ್ತೀವಿ ಅಂದರೆ ಸರ್ಕಾರ ಇದೆ, ಏನು ಕ್ರಮ ವಹಿಸ್ಬೇಕು ಆ ಕ್ರಮವನ್ನು ಯಾರೇ ಆದರೂ ಇದು ಇವತ್ತು ಕಾನೂನು ಮಾಡಿರೋವಂಥದ್ದು ಅಥವಾ ನಿರ್ಬಂಧನೆಗಳನ್ನ ತಂದಿರುವಂಥದ್ದು ಎಲ್ಲರಿಗೂ ಸಲ್ಲುವಂಥದ್ದು ಇದೆ, ಎಲ್ಲರಿಗೂ ಸಲ್ಲು। तर मागील 2 वर्षात कोरोनामुळे नागरिकांची परिस्थिती खूप बिकट झाली असून त्यांना आर्थिक संकटांना सामोरे जावे लागत आहे, त्यामुळे शक्यतो लॉकडाऊन करायचे नाही हा मूळ उद्देश आहे। त्याचबरोबर कर्नाटकाच्या सीमेवर प्रशासन सज्ज आहे, त्यामुळे नागरिकांनी या सर्व गोष्टी लक्षात घेऊन खबरदारी घ्यावी असे त्यांनी म्हटले आहे। राजशेखर हिरेमठ, KNN सिटी न्यूज, बेळगाव।